ನಮಸ್ಕಾರ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಒಬ್ಬ ಮನುಷ್ಯನ ದೇಹದಲ್ಲಿ ಎಷ್ಟು ಜೀವಕೋಶಗಳಿವೆ ಆ ಮನುಷ್ಯನ ದೇಹದ ಮೇಲೆ ದೇಹದ ಒಳಗೆ ಎಷ್ಟು ಸೂಕ್ಷ್ಮ ಜೀವಿಗಳಿವೆ ನಮ್ಮ ಮನುಷ್ಯನ ದೇಹದಲ್ಲಿ ಹತ್ತು ಟ್ರಿಲಿಯನ್ ಜೀವಕೋಶಗಳು ಇವೆ ಅನ್ನೋದಾದರೆ ನಮ್ಮ ದೇಹದ ಮೇಲೆ ದೇಹದ ಒಳಗೆ ನೂರು ಟ್ರಿಲಿಯನ್ ಸೂಕ್ಷ್ಮಜೀವಿಗಳು ಇರುತ್ತವೆ ಅಂದರೆ ಮನುಷ್ಯನ ದೇಹವನ್ನು ರೂಪಿಸಿರುವ ಜೀವಕೋಶಗಳಿಗಿಂತಲೂ ಹತ್ತು ಪಟ್ಟು ಹೆಚ್ಚು ಸೂಕ್ಷ್ಮಜೀವಿಗಳು ನಮ್ಮ ದೇಹದ ಮೇಲೆ ದೇಹದ ಒಳಗೆ ಇವೆ ಈಗ ಒಂದು ತಾತ್ವಿಕ ಪ್ರಶ್ನೆ ನಾನು ಯಾರು ನಾನು ಅಂದರೆ ನನ್ನ ದೇಹದ ಜೀವಕೋಶಗಳ ಅಥವಾ ಈ ಸೂಕ್ಷ್ಮಜೀವಿಗಳನ್ನೂ ಸೇರಿಸ್ಕೋಬೇಕಾ ಯಾಕಂದರೆ ಪ್ರಜಾಪ್ರಭುತ್ವದ ನಿಯಮದ ಅನ್ವಯ ಬಹುಮತ ಸೂಕ್ಷ್ಮ ಸೂಕ್ಷ್ಮಜೀವಿಗಳಿಗೆ ಹಾಗಾಗಿ ನಾನು ಸೂಕ್ಷ್ಮಜೀವಿಗಳ ಒಳಗೋ ಸೂಕ್ಷ್ಮಜೀವಿಗಳು ನನ್ನೊಳಗೋ ಒಂದು ತಾತ್ವಿಕ ಪ್ರಶ್ನೆ ಹುಟ್ಟುಕೊಳ್ಳುತ್ತೆ ಇದರ ಜೊತೆಗೆ ಈ ಬಹುಮತ ಹೊಂದಿರತಕ್ಕಂಥ ಸೂಕ್ಷ್ಮಜೀವಿಗಳು ಕೆಲವು ವಿಶಿಷ್ಟ ಸಂದರ್ಭಗಳಲ್ಲಿ ನಮ್ಮ ದೇಹದ ಮೇಲೆ ಪ್ರಭಾವ ಬೀರಿ ನಮ್ಮ ಮನಸ್ಸನ್ನು ನಮ್ಮ ವರ್ತನೆಯನ್ನು ಬದಲಾಯಿಸುತ್ತೆ ಹಾಗಿದ್ದ ಮೇಲೆ ನನ್ನ ಸ್ವಂತ ಬುದ್ಧಿ ಅನ್ನೋದು ಇಲ್ವಾ ಅದಕ್ಕೆ ಬೆಲೆಯೇ ಇಲ್ವಾ ಆ ಸೂಕ್ಷ್ಮಜೀವಿಗಳು ಹೇಳಿದ ಹಾಗೆ ನಾನು ಕೇಳಬೇಕಾ ಈ ರೀತಿಯಾದ ಪ್ರಶ್ನೆಗಳು ಬರುತ್ತೆ ಈ ಹಿನ್ನೆಲೆಯಲ್ಲಿ ಒಬ್ಬ ಮನುಷ್ಯನ ವರ್ತನೆ ಹೇಗಿರಬೇಕು ಆ ವರ್ತನೆಯ ನಿರ್ಣಯ ಮಾಡೋದು ಹೇಗೆ ಅದಕ್ಕಿಂತಲೂ ಮಿಗಿಲಾಗಿ ನಮ್ಮ ದೇಹವನ್ನು ರೂಪಿಸಿರುವ ಈ ಜೀವಕೋಶಗಳು ಕಾಲ ಕಾಲಕ್ಕೆ ಬದಲಾವಣೆಯಾಗ್ತಾ ಇರುತ್ತೆ ಅಂದರೆ ಸುಮಾರು ಎಂಟು ವರ್ಷಗಳ ಅವಧಿಯಲ್ಲಿ ನನ್ನನ್ನು ರೂಪಿಸಿರುವ ಈ ಜೀವಕೋಶಗಳೆಲ್ಲ ನೂರಕ್ಕೆ ನೂರರಷ್ಟು ಬದಲಾವಣೆಯಾಗಿ ಹೊಸ ಜೀವಕೋಶಗಳು ಬಂದಿರುತ್ತೆ ಹಾಗಿರುವಾಗ ನಾನು ಅಂದರೆ ಯಾರು ಈ ಎಲ್ಲ ಪ್ರಶ್ನೆಗಳನ್ನು ತಗೊಂಡು ಸೊಗಸಾದ ಒಂದು ಕಾದಂಬರಿ ಇವತ್ತು ಕನ್ನಡದಲ್ಲಿ ಪ್ರಕಟವಾಗಿದೆ ಅದುವೇ ಹೊಕ್ಕಳ ಮೆದುಳು ಡಾಕ್ಟರ್ ಕೆ ಎನ್ ಗಣೇಶಯ್ಯ ಅವರು ಬರೆದಂಥ ಸೊಗಸಾದ ಕಾದಂಬರಿ ಡಾಕ್ಟರ್ ಗಣೇಶಯ್ಯ ಅವರು ನಮಗೆಲ್ಲ ಗೊತ್ತಿರೋ ಹಾಗೆ ಕೃಷಿ ವಿಜ್ಞಾನದಲ್ಲಿ ಅವರು ತಜ್ಞರು ಕನ್ನಡದಲ್ಲಿ ಅಪರೂಪವಾದ ಕಾದಂಬರಿ ಕೃತಿಗಳನ್ನು ಕೊಡ್ತಾ ಬಂದಿದ್ದಾರೆ ಸಾಹಿತ್ಯವನ್ನು ವಿಜ್ಞಾನವನ್ನು ಇತಿಹಾಸವನ್ನು ಜೊತೆಗೆ ರೋಚಕತೆಯನ್ನು ಸಮಾನವಾಗಿ ಬೆರೆಸಿ ಅವರು ಅನೇಕ ಅದ್ಭುತವಾದ ಕಾದಂಬರಿಗಳನ್ನು ನಮಗೆ ಕೊಟ್ಟಿದ್ದಾರೆ ಆ ಸರಣಿಯಲ್ಲಿ ಹೊಕ್ಕಳ ಮಿದುಳು ಸಹ ಇವತ್ತು ಪ್ರಕಟವಾಗಿದೆ ಇದನ್ನು ಕಥಾಂಬರಿ ಅಂತ ಕರೆದಿದ್ದಾರೆ ಅಂದರೆ ಕಥೆಯಷ್ಟು ಚಿಕ್ಕದಾಗೂ ಇಲ್ಲ ಕಾದಂಬರಿಯಷ್ಟು ದೊಡ್ಡದಾಗೂ ಇಲ್ಲ ಎರಡರ ಸಂಯುಕ್ತ ರೂಪ ಕಥಾಂಬರಿ ಅಂತ ಹೇಳ್ತಾರೆ ಈ ಕಥಾಂಬರಿಯಲ್ಲಿ ಒಬ್ಬ ಮನೋವೈದ್ಯ ಮನಸ್ಸನ್ನು ಬದಲಾಯಿಸುವಂಥ ಸಾಮರ್ಥ್ಯವುಳ್ಳ ಸೂಕ್ಷ್ಮಜೀವಿಗಳು ಏನಿವೆ ಆ ಸೂಕ್ಷ್ಮಜೀವಿಗಳನ್ನು ಬಳಸ್ಕೊಂಡು ಇನ್ನೊಬ್ಬ ಮನೋವೈದ್ಯನನ್ನು ಕೊಲ್ಲುತ್ತಾನೆ ಆತ ಆ ಕೊಲೆ ಹೇಗೆ ನಡೆಯುತ್ತೆ ಹೇಗೆ ಪತ್ತೆ ಹಚ್ಚುತ್ತಾರೆ ಇದು ಬಹಳ ಬಹಳ ರೋಚಕವಾದಂಥ ವಿಷಯ ಹೆಚ್ಚಿನ ಜನಕ್ಕೆ ಪರಿಚಯ ಇಲ್ಲದಂಥ ಈ ಅದೃಶ್ಯ ಲೋಕದ ಅಗೋಚರ ಜೀವಿಗಳಾದ ಈ ಸೂಕ್ಷ್ಮ ಜೀವಿಗಳ ಹಿನ್ನೆಲೆಯಲ್ಲಿ ಸೊಗಸಾದ ಕಾದಂಬರಿಯನ್ನು ಬರೀತಾರೆ ಕೊನೆಗೆ ಒಂದು ಪ್ರಶ್ನೆ ಉಳ್ಕೊಳ್ಳುತ್ತೆ ಅಪರಾಧಿ ಯಾರು ಕೊಲೆ ಮಾಡಿದವನು ನಿಜಕ್ಕೂ ಅಪರಾಧಿಯ ಇಲ್ಲ ಅಪರಾಧಿಯ ಸ್ಥಾನದಲ್ಲಿ ಸೂಕ್ಷ್ಮ ಜೀವಿಗಳನ್ನು ನಿಲ್ಲಿಸ್ಬೇಕಾ ಹೀಗೆ ಅನೇಕ ವೈಜ್ಞಾನಿಕ ಸಾಮಾಜಿಕ ಹಾಗೂ ನೈತಿಕ ಪ್ರಶ್ನೆಗಳನ್ನು ನಮ್ಮ ಮುಂದೆ ಇಡುವಂಥ ಸೊಗಸಾದ ಕಾದಂಬರಿ ಹೊಕ್ಕಳ ಮೆದುಳು ಹಾಗಾಗಿ ಈ ಒಂದು ಹೊಸ ಕ್ಷೇತ್ರದ ಅನುಭವವನ್ನು ಪಡೆಯೋದಕ್ಕೆ ಹೊಸ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಸೊಗಸಾದ ಕಾದಂಬರಿಯನ್ನು ಬರೆದಿರ್ತಕ್ಕಂಥ ಈ ಹೊಕ್ಕಳ ಮೆಳು ಮೆದುಳು ಅಂತಕ್ಕಂಥ ಈ ಒಂದು ಪುಸ್ತಕವನ್ನು ನಾವು ಒಮ್ಮೆ ಓದಬಹುದು ಈ ಪುಸ್ತಕವನ್ನು ಬರೆದ ಕೆ ಎನ್ ಗಣೇಶಯ್ಯ ಅವರನ್ನು ಅಭಿನಂದಿಸಬಹುದು ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ ಸ್ಪರ್ಧೆಗಳ ಪರಿಚಯ ಮೊದಲ ಸ್ಪರ್ಧಿ ನಮಸ್ಕಾರ ನನ್ನ ಹೆಸರು ಹರೀಶ್ ನಾನು ಪದ್ಮನಗರ ನಗರ ಬೆಂಗಳೂರಿಂದ ಬಂದಿದ್ದೇನೆ ನನ್ನ ಹವ್ಯಾಸಗಳು ಕ್ರಿಕೆಟ್ ನೋಡುವುದು ಮತ್ತು ಪುಸ್ತಕಗಳನ್ನು ಓದುವುದು ಮತ್ತು ನಾನು ವಾಸ್ತು ಕನ್ಸಲ್ಟೆಂಟಾಗಿ ವರ್ಕ್ ಮಾಡ್ತಾ ಇದ್ದೆ ಬಹಳ ಸಂತೋಷ ಹರೀಶ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ತಮಗೆ ಮುಂದಿನ ಸ್ಪರ್ಧಿ ನಮಸ್ಕಾರ ನನ್ನ ಹೆಸರು ಶ್ರೇಯಾ ಫೈದೆ ನಾನು ಪಂಜಿ ಗೋವಾದಿಂದ ಬಂದಿದ್ದು ನನ್ನ ಹವ್ಯಾಸಗಳು ಸ್ಪೋರ್ಟ್ಸ್ ನೋಡುವುದು ಮತ್ತೆ ಪ್ರವಾಸ ಮಾಡುವುದು ಶ್ರೀಯಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ನಮ್ಮ ಮೂರನೆಯ ಸ್ಪರ್ಧೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರವಿಕುಮಾರ್ ಚಾಕ್ಲಬ್ಬಿ ನಾನು ಹುಬ್ಬಳ್ಳಿಯಿಂದ ಬಂದಿದ್ದೇನೆ ನನ್ನ ಹವ್ಯಾಸಗಳು ಕ್ರಿಕೆಟ್ ಆಡುವುದು ಮತ್ತು ತಟ್ಟಂತೇಳಿ ಕಾರ್ಯಕ್ರಮವನ್ನು ತಪ್ಪದೆ ವೀಕ್ಷಿಸುವುದು ರವಿಕುಮಾರ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ ಮೊದಲಿಗೆ ನಿಯಮಗಳನ್ನು ನಾವೊಮ್ಮೆ ಒಮ್ಮೆ ನೋಡಿಬಿಡೋಣ ಒಟ್ಟು ಹತ್ತು ಪ್ರಶ್ನೆಗಳು ಮೊದಲು ಬಜ್ಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ ಆಯ್ಕೆಗಳು ಬರುವ ಮೊದಲೇ ಬಜ್ಜರ್ ಒತ್ತಿ ಸರಿ ಉತ್ತರ ನೀಡಿದರೆ ಎರಡು ಪುಸ್ತಕ ಬಹುಮಾನ ನೂರು ಅಂಕ ಗಳಿಸಿದವರಿಗೆ ಒಂದು ಪುಸ್ತಕವನ್ನು ವಿಶೇಷ ಬಹುಮಾನವಾಗಿ ಕೊಡ್ತೇವೆ ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ ಕಾರ್ಯಕ್ರಮದ ಮೊದಲ ಪುಸ್ತಕ ಮೊದಲ ಪ್ರಶ್ನೆ ಜೀವಭಾವದ ಉಸಿರು ಜುಗಲ್ಬಂದಿ ಗಜಲ್ಗಳು ಶ್ರೀಮತಿ ಪ್ರಭಾವತಿ ಎಸ್ ದೇಸಾಯಿ ಹಾಗೂ ಡಾಕ್ಟರ್ ಮಲ್ಲಿನಾಥ ಎಸ್ ತಳವಾರ ಬರೆದಿರುವಂಥದ್ದು ನಮ್ಮ ಮೊದಲ ಪ್ರಶ್ನೆ ಪ್ರೀತಿ ರಾಮನವಮಿಯಂದು ಅಯೋಧ್ಯ ರಾಮಮಂದಿರದಲ್ಲಿ ಎಷ್ಟು ಹೊತ್ತು ಸೂರ್ಯ ತಿಲಕ್ ಬೆಳಗುವಂತೆ ವಿಜ್ಞಾನಿಗಳು ಯೋಜಿಸಿದ್ದಾರೆ ಆಯ್ಕೆಗಳನ್ನು ನೋಡೋಣ ಮೂರು ನಿಮಿಷ ಹತ್ತು ನಿಮಿಷ ಎರಡು ನಿಮಿಷ ಆರು ನಿಮಿಷ ಮೊದಲಿಗೆ ರವಿಕುಮಾರ್ ಆನಂತರ ಶ್ರೀಯಾ ಆರು ನಿಮಿಷ ಆರು ನಿಮಿಷ ಆಯ್ಕೆ ನಾಲ್ಕು ಶ್ರಿಯಾ ನಿಮಿಷ ಆರು ನಿಮಿಷ ಉತ್ತರವನ್ನು ನೋಡೋಣ ಆರು ನಿಮಿಷ ಉತ್ತರ ಸರಿಯಾಗಿದೆ ಜೀವಭಾವದ ಉಸಿರು ಈ ಗಜಲ್ ಕೃತಿಯನ್ನು ಕೊಟ್ಟಿದ್ದೇನೆ ರವಿಕುಮಾರ್ ಅವರಿಗೆ ಮಸೂರಗಳನ್ನು ಮತ್ತು ಕನ್ನಡಿಗಳನ್ನು ಬಳಸ್ಕೊಂಡು ಸೂರ್ಯನ ಬೆಳಕು ರಾಮನ ಮೇಲೆ ಆರು ನಿಮಿಷಗಳ ಕಾಲ ಬೀಳುವ ಹಾಗೆ ವಿಜ್ಞಾನಿಗಳು ಈ ಮಸೂರಗಳನ್ನು ಅಂದರೆ ಲೆನ್ಸ್ಗಳನ್ನು ಮತ್ತು ಕನ್ನಡಿಗಳನ್ನು ಸೇರಿಸಿ ಒಂದು ವಿಶಿಷ್ಟ ಯೋಜನೆಯನ್ನು ಮಾಡಿದ್ದಾರಂತೆ ಮುಂದಿನ ಪುಸ್ತಕ ರಾಮಚರಿತ ಮಾನಸ ಹಿಂದಿ ಮೂಲ ಸಂತ ದಾಸರು ರೂಪಾಂತರ ವೆಂಕಟರಮಣ ಬಿ ಎನ್ ಕೆಂಜಾಳ ಅವರು ನಮ್ಮ ಪ್ರಶ್ನೆ ಸಮುದ್ರದಲ್ಲಿರುವ ಮೀನುಗಾರರಿಗೆ ತುರ್ತು ಸಂದರ್ಭಗಳಲ್ಲಿ ರಕ್ಷಣೆಗೆ ನೆರವಾಗುವ ವ್ಯವಸ್ಥೆಯನ್ನು ಯಾವ ಸಂಸ್ಥೆಯು ರೂಪಿಸಿದೆ ಆಯ್ಕೆಗಳನ್ನು ನೋಡೋಣ ಡಿ ಆರ್ ಒ ಇಂಡಿಯನ್ ಕೋಸ್ಟ್ ಗಾರ್ಡ್ ಇಸ್ರೋ ಇಂಡಿಯನ್ ನೇವಿ ಮೊದಲಿಗೆ ಬಜರುತ್ತಿದ್ದಾರೆ ರವಿಕುಮಾರ್ ಆನಂತರ ಶ್ರಿಯಾ ಇಸ್ರೋ ಇಸ್ರೋ ಆಯ್ಕೆ ಮೂರು ಶಿಯಾ ಇಸ್ರೋ ಇಸ್ರೋ ಉತ್ತರವನ್ನು ನೋಡೋಣ ಇಸ್ರೋ ಉತ್ತರ ಸರಿಯಾಗಿದೆ ರಾಮಚರಿತ ಮಾನಸ ಈ ಬೃಹತ್ ಕೃತಿಯನ್ನು ಕೊಟ್ಟಿದ್ದೇವೆ ರವಿಕುಮಾರ್ ಅವರಿಗೆ ಡಿಸ್ಟ್ರೆಸ್ ಅಲರ್ಟ್ ಟ್ರಾನ್ಸ್ಮೀಟರ್ ಅಂತ ಹೇಳ್ತಾರೆ ಇದನ್ನು ಡಾಟ್ ಎಸ್ ಜಿ ಅಂತಲೂ ಕರೀತಾರೆ ಇದನ್ನು ಮೀನುಗಾರರ ದೋಣಿಯಲ್ಲಿ ಒಂದು ವಿಶಿಷ್ಟವಾದ ಸಾಧನವನ್ನು ಇರಿಸ್ತಾರೆ ಆ ಸಾಧನ ನೇರವಾಗಿ ಅದು ಉಪಗ್ರಹದ ಜೊತೆ ಸಂಪರ್ಕವನ್ನು ಪಡೆದಿರುತ್ತೆ ಏನೇ ತುರ್ತು ಸ್ಥಿತಿ ಬಂತು ಅಂದರೆ ಆ ತುರ್ತು ಸ್ಥಿತಿಯಲ್ಲಿ ನಾವು ಈ ಸಾಧನವನ್ನು ಬಳಸ್ಕೊಂಡು ನಾವು ಮಾಹಿತಿಯನ್ನು ಯಾವ ರೀತಿಯ ನೆರವು ಬೇಕು ಏನು ತೊಂದರೆಯಾಗಿದೆ ಇತ್ಯಾದಿಗಳನ್ನು ತಿಳಿಸಿ ನೆರವನ್ನು ಪಡೆಯಬಹುದಂತೆ ಇದು ಅಲ್ಟ್ರಾ ಹೈ ಫ್ರೀಕ್ವೆನ್ಸಿ ತಂತ್ರವನ್ನು ಬಳಸ್ಕೊಂಡು ಇದು ಕೆಲಸವನ್ನು ಮಾಡುತ್ತೆ ಅಂತಹ ಸಂದರ್ಭದಲ್ಲಿ ಈ ಮೆರಿಟೈಮ್ ರೆಸ್ಕ್ಯೂ ಕೋಆರ್ಡಿನೇಷನ್ ಅಂತ ಒಂದು ವಿಶೇಷವಾದ ದಳ ಉಂಟು ಅವರು ಬಂದು ಮೀನುಗಾರರಿಗೆ ನೆರವನ್ನು ಕೊಡ್ತಾರಂತೆ ಮಠ ಎನ್ನುವ ಪತ್ತೇದಾರಿ ಕಾದಂಬರಿ ಇಂದುಮತಿ ಲಮಾಣಿ ಅವರು ಇದನ್ನು ಬರೆದಿದ್ದಾರೆ ಪ್ರಶ್ನೆ ಡೆಸರ್ಟ್ ಸೈಕ್ಲೋನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಏನು ಆಯ್ಕೆಗಳನ್ನು ನೋಡೋಣ ಬಿರುಗಾಳಿಯ ಅಧ್ಯಯನ ಸಂಯುಕ್ತ ಮಿಲಿಟರಿ ತರಬೇತಿ ಒಂಟೆಗಳ ರಕ್ಷಣಾ ವ್ಯವಸ್ಥೆ ಹಾಗೂ ಬಿರುಗಾಳಿ ರಕ್ಷಣಾ ವ್ಯವಸ್ಥೆ ಮೊದಲಿಗೆ ಬಜರುತ್ತಿದ್ದಾರೆ ರವಿಕುಮಾರ್ ಆನಂತರ ಶ್ರೀಯಾ ಸಂಯುಕ್ತ ಮಿಲಿಟರಿ ತರಬೇತಿ ಆಯ್ಕೆ ಎರಡು ಶ್ರೀಯಾ ಆಯ್ಕೆ ನಾಲ್ಕು ಬಿರುಗಾಳಿ ರಕ್ಷಣಾ ವ್ಯವಸ್ಥೆ ಉತ್ತರವನ್ನು ನೋಡು ಸಂಯುಕ್ತ ಮಿಲಿಟರಿ ತರಬೇತಿ ಅನ್ನೋದು ಸರಿಯಾದ ಉತ್ತರ ಮಠ ಈ ಪತ್ತೇದಾರಿ ಕಾದಂಬರಿಯನ್ನು ಕೊಟ್ಟಿದ್ದೇನೆ ರಾಜಸ್ಥಾನದಲ್ಲಿ ನಡೀತಂತೆ ಈ ಡೆಸರ್ಟ್ ಸೈಕ್ಲೋನ್ ಅನ್ನೋದು ರಾಜಸ್ಥಾನದಲ್ಲಿ ಭಾರತ ಮತ್ತು ಯು ಎ ಇ ಯುನೈಟೆಡ್ ಅರಬ್ ಎಮರೇಟೀಸ್ ಈ ಎರಡೂ ರಾಷ್ಟ್ರಗಳು ಸೇರಿಕೊಂಡು ಈ ತರಬೇತಿ ಮಿಲಿಟರಿ ತರಬೇತಿಯನ್ನು ಪಡೆದರಂತೆ ಇದೇ ಮೊದಲೇನಲ್ಲ ಈಗಾಗಲೇ ಸಮುದ್ರಕ್ಕೆ ಸಂಬಂಧಪಟ್ಟ ಹಾಗೆ ನೌಕಾಯಾನ ನೌಕಾಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ ಜಾಯೇದ್ ತಲ್ವಾರ್ ಅಂತಕ್ಕಂಥ ಒಂದು ಯೋಜನೆಯನ್ನು ವಿಶಾಖಪಟ್ಟಣದ ಸಮುದ್ರ ತೀರದಲ್ಲಿ ಈಗಾಗಲೇ ನಡೆಸಿದ್ದಾರೆ ಹಾಗೆಯೇ ವಾಯುಯಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ತರಬೇತಿಯನ್ನೂ ಸಹ ದಾಫ್ರಾ ವಿಮಾನ ನಿಲ್ದಾಣದಲ್ಲಿ ಮಾಡಿದಾರಂತೆ ಹಾಗಾಗಿ ಹಾಗಾಗಿ ಆಗಾಗ್ಗೆ ಈ ಮಿಲಿಟರಿ ತರಬೇತಿಯನ್ನು ಯು ಎ ಇ ಮತ್ತು ಭಾರತ ನಡೆಸಿಕೊಂಡು ಬರ್ತಾ ಇದೆ ಮುಂದಿನ ಪುಸ್ತಕ ಬೆಳಕಿಲ್ಲದ ದಾರಿ ಕನಸಿಲ್ಲದ ಹಾದಿ ಸಂಪಾದಕರು ಸಿರಿಗೆರಿ ಎರಿ ಸ್ವಾಮಿ ನಮ್ಮ ಪ್ರಶ್ನೆ ನಮೀಬಿಯ ದೇಶದ ಚಿರತೆ ಆಶಾ ಅದಕ್ಕೆ ಮೂರು ಮರಿಗಳಾದವು ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ ಆಯ್ಕೆಗಳನ್ನು ನೋಡೋಣ ಕುನ ಮಧ್ಯ ಪ್ರದೇಶ ಹೇಳಿ ಕುನ ಮದ್ ಅದೇ ಉತ್ತರವಾ ಬಾ ಶಿಯಾ ಸೇಮ್ ಸೇಮ್ ಆಯ್ಕೆಗಳನ್ನು ಮುಂದುವರೆಸೋಣ ಎರಡನೇದು ಕೇಲಾದೇವ್ ರಾಜಸ್ಥಾನ್ ಮೂರನೇದು ಪನ್ನ ಮಧ್ಯ ಪ್ರದೇಶ್ ನಾಲ್ಕನೇದು ರತಂಬೋರ್ ರಾಜಸ್ಥಾನ್ ಉತ್ತರವನ್ನು ನೋಡೋಣ ಕುನ ಮಧ್ಯ ಪ್ರದೇಶ ಉತ್ತರ ಸರಿಯಾಗಿದೆ ಈ ಉತ್ತರವನ್ನು ಮೊದಲು ಕೊಟ್ಟವರು ರವಿಕುಮಾರ್ ಅವರು ಬೆಳಕಿಲ್ಲದ ದಾರಿ ಈ ಒಂದು ಪುಸ್ತಕವನ್ನು ಅವರಿಗೆ ಇದ್ದೇವೆ ಭಾರತದಲ್ಲಿ ನಮ್ಮಲ್ಲಿ ವಾಸವಾಗಿದ್ದಂಥ ಚಿರತೆ ಸುಮಾರು ಎಪ್ಪತ್ತು ವರ್ಷಗಳ ಹಿಂದೆ ಅಳೆದು ಹೋಯ್ತದ್ದು ಹಾಗಾಗಿ ದಕ್ಷಿಣ ಆಫ್ರಿಕಾದಿಂದ ನಮೀಬಿಯಾದಿಂದ ಚಿರತೆಗಳನ್ನು ನಾವು ತರಿಸ್ಕೊಂಡಿದ್ದೇವೆ ಪ್ರತಿ ವರ್ಷ ಐದರಿಂದ ಹತ್ತು ಚಿರತೆಗಳನ್ನು ತರಿಸ್ಕೋಬೇಕು ಐದರಿಂದ ಹತ್ತು ವರ್ಷಗಳವರೆಗೆ ಅವುಗಳ ಅಧ್ಯಯನ ಮಾಡಬೇಕು ಹೀಗೆಲ್ಲ ಉನ್ನತ ಯೋಜನೆ ಇಟ್ಕೊಂಡು ಮಾಡಿದ್ರು ಹನ್ನೆರಡು ಚಿರತೆಗಳನ್ನು ತರಿಸಿದ್ರಂತೆ ಆ ಹನ್ನೆರಡು ಚಿರತೆಗಳಲ್ಲಿ ಏಳು ಚಿರತೆಗಳು ಮರಣಿಸಿವೆ ಆದರೆ ಈ ಆಶಾ ಅನ್ನೋದು ಮರಿಗಳನ್ನು ಹಾಕಿದೆ ಈ ಮರಿಗಳಲ್ಲಿ ನಾಲ್ಕು ಮರಿಗಳಾಗಿತ್ತಂತೆ ಒಟ್ಟು ಅದರಲ್ಲಿ ಯಾಕೋ ಗೊತ್ತಿಲ್ಲ ಮೂರು ಮರಿಗಳು ಸತ್ತು ಒಂದು ಮರಿ ಮಾತ್ರ ಇವತ್ತಿಗೆ ಉಳ್ಕೊಂಡಿದೆಯಂತೆ ಒಳನೋಟ ಎನ್ನುವ ಒಂದು ಪುಸ್ತಕ ಪ್ರಭಾವತಿ ಎಸ್ ದೇಸಾಯಿ ಅವರು ಬರೆದಿರುವಂಥದ್ದು ಗಜಲ್ ಕೃತಿಗಳ ವಿಶ್ಲೇಷಣೆ ಇದು ನಮ್ಮ ಪ್ರಶ್ನೆ ಬಿಟ್ಟಕ್ಷರಗಳನ್ನು ತುಂಬಿ ಮುಂ ಗ್ರ ಸೂ. ಬಜ್ಜರುತ್ತಿದ್ದಾರೆ ರವಿಕುಮಾರ್ ರವಿಯವರೇ ಕಾಯ್ತಾ ಇದ್ದೀವಿ ಉತ್ತರಕ್ಕೆ ಇಲ್ಲ ತಪ್ಪ ಅರ್ಥ ಮಾಡ ಹರೀಶ್ ಬಜ್ಜರ್ ಉತ್ಬಿಟ್ಟು ಉತ್ತರ ಕೊಡಲಿಲ್ಲ ಅಂದರೆ ನಕಾರಾತ್ಮಕ ತಂತ್ರ ಅಂತ ಪರಿಗಣಿಸ್ಬೇಕಾಗುತ್ತೆ ಉತ್ತರವನ್ನು ನೋಡೋಣ ಮುಂಜಾಗ್ರತಾ ಕ್ರಮಕ್ಕೆ ಸೂಚನೆ ಅನ್ನೋದು ಸರಿಯಾದ ಉತ್ತರ ಆಗಿತ್ತು ಮುಂದಿನ ಪುಸ್ತಕ ದೇವರಿಂದ ಫೋನ್ ಕೊಡಗು ಗಣೇಶ್ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ ಲೆಕ್ಕಗಳು ಈಗ ಬಂದಿವೆ ಅರವತ್ತೇಳು ಕೂಡು ಎಪ್ಪತ್ತಾರು ತೊಂಬತ್ತೊಂದು ಕಳೆ ಮೂವತ್ತ್ಮೂರು ಇಪ್ಪತ್ತೊಂಬತ್ತು ಗುಣಿಸು ಒಂಬತ್ತು ಇನ್ನೂರ ಮೂರು ಭಾಗಿಸು ಏಳು ಿದ್ದಾರೆ ರವಿಕುಮಾರ್ ಆನಂತರ ಶಿಯಾ ರವಿಕುಮಾರ್ ನಾಲ್ಕನೂರ ತೊಂಬತ್ತೊಂದು ನಾಲ್ನೂರ ತೊಂಬತ್ತೊಂದು ನಾಲ್ಕು ಒಂಬತ್ತು ಒಂದು ಅಂತ ಹೇಳ್ತಾ ಇದ್ದಾರೆ ಶಿಯಾ ಅದೇ ಉತ್ತರ ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ನೂರ ನಲವತ್ತ್ಮೂರು ಐವತ್ತ ಎಂಟು ಇನ್ನೂರ ಅರವತ್ತೊಂದು ಇಪ್ಪತ್ತೊಂಬತ್ತು ಎಲ್ಲವನ್ನು ಕೂಡಿದರೆ ನಾಲ್ಕು ಒಂಬತ್ತು ಒಂದು ಬಂದಿದೆ ಈ ಉತ್ತರವನ್ನು ರವಿಕುಮಾರ್ ಅವರು ಕೊಟ್ಟಿದ್ದಾರೆ ದೇವರಿಂದ ಫೋನ್ ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ ಈಗ ನಾವು ಕೊಡ್ತಾ ಇದ್ದೇವೆ ಶೃಂಗಾರ ಚೈತ್ರ ಕಾವ್ಯ ಎನ್ನುವ ಪುಸ್ತಕ ಮಧುರಪ್ರಿಯ ಇದನ್ನು ಬರೆದಿದ್ದಾರೆ ಪ್ರಶ್ನೆ ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ ಚಿತ್ರವನ್ನು ನೋಡೋಣ ಮೊದಲಿಗೆ ಶಿಯಾ ಆನಂತರ ರವಿಕುಮಾರ್ ಬಜರುತ್ತಿದ್ದಾರೆ ಶ್ರೀಯಾ ವೆಂಕಯ್ಯ ನಾಯ್ಡು ವೆಂಕಯ್ಯ ನಾಯ್ಡು ರವಿಕುಮಾರ್ ರಾಮನಾಥ್ ಕೋವಿಂದ್ ರಾಮನಾಥ್ ಕೋವಿಂದ್ ಹರೀಶ್ ವೆಂಕಯ್ಯನಾಯ್ಡು ವೆಂಕಯ್ಯ ನಾಯ್ಡು ಆಯ್ಕೆಗಳನ್ನು ನೋಡೋಣ ಧನಂಜಯ ಚಂದ್ರಚೂಡ್ ಜಗದೀಶ್ ಧನ್ಕರ್ ಗಿರೀಶ್ ಚಂದ್ರ ಮುರ್ಮು ವೆಂಕಯ್ಯ ನಾಯ್ಡು ವೆಂಕಯ್ಯ ನಾಯ್ಡು ಅಂತ ಹೇಳಿದ್ದೀರಾ ಹೌದಾ ನೋಡೋಣ ವೆಂಕಯ್ಯ ನಾಯ್ಡು ಉತ್ತರ ಸರಿಯಾಗಿದೆ ಶೃಂಗಾರ ಚೈತ್ರ ಕಾವ್ಯ ಕೃತಿಯ ಜೊತೆ ಒಳನೋಟ ಎನ್ನುವ ಪುಸ್ತಕ ಎರಡು ಪುಸ್ತಕವನ್ನು ಕೊಡ್ತಾ ಇದ್ದೇನೆ ಶಿಯಾ ಅವರಿಗೆ ಮುಪ್ಪವರಪು ವೆಂಕಯ್ಯ ನಾಯ್ಡು ಪೂರ್ಣ ಹೆಸರು ಹದಿಮೂರನೆಯ ಉಪರಾಷ್ಟ್ರಪತಿಗಳಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಎರಡು ಸಾವಿರ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಕೇಂದ್ರದಲ್ಲಿ ಮಂತ್ರಿಗಳಾಗಿಯೂ ಸಹ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ ಈ ವರ್ಷ ಅವರಿಗೆ ಪದ್ಮವಿಭೂಷಣ ಗೌರವ ದೊರೆತಿದೆ ಈಗ ನಾವು ಕೊಡ್ತಾ ಇದ್ದೇವೆ ಬ್ಯಾಡಗಿ ಬಾಗಿನಾ ಎನ್ನುವ ಅಭಿನಂದನಾ ಗ್ರಂಥ ಶ್ರೀಮತಿ ಸಂಕಮ್ಮ ಜಿ ಸಂಕಣ್ಣನವರ್ ಅವರ ಕೃತಿ ಇದು ಪ್ರಶ್ನೆ ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ ಅಕ್ಷರಗಳು ಹ ಗೆ ಲು ಸಿ ದ ಇ ಟು ಹೇಳಿ ರವಿಕುಮಾರ್ ಹಾಸಿಗೆ ಇದ್ದಷ್ಟು ಕಾಲು ಹಾಸಿಗೆ ಇದ್ದಷ್ಟು ಕಾಲು ಕಾಲು ಹರೀಶ್ ಹಾಸಿಗೆ ಇದ್ದಷ್ಟು ಕಾಲು ಉತ್ತರವನ್ನು ನೋಡೋಣ ಹಾಸಿಗೆ ಇದ್ದಷ್ಟು ಕಾಲು ಅನ್ನೋದು ಸರಿಯಾದ ಉತ್ತರ ಈ ಉತ್ತರವನ್ನು ಕೊಟ್ಟಿದ್ದಾರೆ ರವಿಕುಮಾರ್ ಅವರು ಅವರಿಗೆ ಬ್ಯಾಡಗಿ ಬಾಗಿನ ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ಈಗ ಮೂರು ಪುಸ್ತಕವನ್ನು ಕೊಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ ಪದಬಂಧ ಬಂದಿದೆ ಸುಳುಹುಗಳನ್ನು ನೋಡೋಣ ಕವಿ ನಲಿಯುವ ಕುಣಿಯುವ ಪಕ್ಷಿ ಗಡಿಯಲ್ಲಿ ಕಾಯಿಲೆ ಬಜರ್ ಒತ್ತಿದ್ದಾರೆ ರವಿಕುಮಾರ್ ಮೊದಲನೇ ಉತ್ತರ ಕವಿ ಸಾಗರ ಕವಿ ಸಾಗರ ಸಾಗರ ಮೂರು ಶಬ್ದ ಸಿಕ್ತಾ ಹೌದು ಹಾಂ ಸಾಗರ ನೋಡೋಣ ಶ್ರೀ ಅವರು ಏನು ಹೇಳ್ತಾರೆ ಹರೀಶ್ ಅವರೇನು ಹೇಳ್ತಾರೆ ಒಂದಿನದಕ್ಕೆ ಮಾತ್ರ ಒಂದು ಉತ್ತರ ಕವಿ ಪುಂಗವ ಅನ್ನೋದು ಸರಿಯಾದ ಉತ್ತರ ಆಗಿತ್ತು ಎರಡು ಉತ್ತರ ಯಾರು ಬೇಕಾದ್ರೂ ಬಜರ್ ಓದಬಹುದು ಮೊದಲಿಗೆ ರವಿಕುಮಾರ್ ನಂತರ ಹರೀಶ್ ನವಿಲು ನವಿಲು ಹರೀಶ್ ನವಿಲು ನವಿಲು ಉತ್ತರವನ್ನು ನೋಡೋಣ ನವಿಲು ಉತ್ತರ ಸರಿಯಾಗಿದೆ ನಕ್ಕು ಮರೆತು ಬಿಡಿ ಈ ಪುಸ್ತಕ ಕೊಟ್ಟಿದ್ದೇನೆ ಮೂರನೇದಕ್ಕೆ ಮತ್ತೆ ರವಿಕುಮಾರ್ ಬಜರುತ್ತಿದ್ದಾರೆ ಉತ್ತರ ನೆಗಡಿ ಉತ್ತರವನ್ನು ನೋಡೋಣ ನೆಗಡಿ ಉತ್ತರ ಸರಿಯಾಗಿದೆ ಪಾಪು ಪ್ರಪಂಚದ ಇಂಪೋ ಶ್ರೀಮತಿ ಸಂಕಮ್ಮ ಸಂಕಮ್ಮಿ ಸಂಕಣ್ಣನವರ್ ಬರೆದಂಥ ಪುಸ್ತಕ ಕೊಟ್ಟಿದ್ದೇನೆ ಕೊನೆಯ ಘಟ್ಟ ಚಟ್ಪಟ್ ಚಿನ್ಕುರುಳಿ ಐದೈದು ಪ್ರಶ್ನೆಗಳು ಮೊದಲ ಅವಕಾಶ ಹರೀಶ್ ಅವರಿಗೆ ಬರ್ತಾ ಇದೆ ಸಿದ್ಧವಾಗಿದ್ದರೆ ಆರಂಭಿಸೋಣ ಮೊದಲ ಪ್ರಶ್ನೆ ಧೂಪ ಹಾಕು ಎನ್ನುವ ನುಡಿಗಟ್ಟಿನ ಅರ್ಥವೇನು ಗೌರವಿಸು ಬೆಂಕಿಯನ್ನು ಹಾಕು ಬೆಂಕಿಯನ್ನು ಹಾಕು ಮುಂದಿನ ಪ್ರಶ್ನೆ ಗಟ್ಟಿಯಾದುದು ಕಲ್ಲು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು ಘನ ಗನಿ ಘನ ಮುಂದಿನ ಪ್ರಶ್ನೆ ಉಗ್ರಪಾಂಡ್ಯನ ರಾಜಧಾನಿ ಯಾವುದು ಮಧುರೈ ಕಾಂಚೀಪುರಂ ಕಾಂಚೀಪುರಂ ಮುಂದಿನ ಪ್ರಶ್ನೆ ಈ ಗಾದೆಯನ್ನು ಪೂರ್ಣಗೊಳಿಸಿ ಹಿಂದೆ ಬೈಯಬಾರದು ಮುಂದೆ ಹೊಗಳಬಾರದು ಮುಂದೆ ಹೊಗಳಬಾರದು ಮುಂದಿನ ಪ್ರಶ್ನೆ ಈ ಒಗಟನ್ನು ಬಿಡಿಸಿ ಒಂದೇ ಬತ್ತಿ ಮನೆಯೆಲ್ಲ ಬೆಳಕು ದೀಪ 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 ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ಧೂಪ ಹಾಕು ಅಂದರೆ ಗೌರವಿಸು ಅಂತ ನುಡಿಗಟ್ಟಾಗಿ ನಾವು ಕೇಳ್ತಾ ಇದ್ದೇವೆ ಎರಡನೇ ಪ್ರಶ್ನೆಗೆ ಉತ್ತರ ಘನ ಸರಿಯಾಗಿದೆ ಮೂರನೇ ಪ್ರಶ್ನೆಗೆ ಉತ್ತರ ಮಧುರೈ ಆಗಿತ್ತು ಕಾಂಚೀಪುರಂ ಅಂತ ತಾವು ಹೇಳಿದಿರಿ ನಾಲ್ಕನೇ ಪ್ರಶ್ನೆಗೆ ಉತ್ತರ ಹಿಂದೆ ಬೈಯಬಾರದು ಮುಂದೆ ಹೊಗಳಬಾರದು ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಐದನೇ ಪ್ರಶ್ನೆಗೆ ಉತ್ತರ ಹಣತೆ ಅಥವಾ ದೀಪ ಸರಿ ಅಂತ ಸ್ವೀಕರಿಸೋಣ ಒಟ್ಟು ಮೂರು ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ ಹಾಗಾಗಿ ಮೂರು ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ ಈಗ ಶ್ರೀಯಾ ಅವರಿಗೆ ಅವಕಾಶ ಬರ್ತಾಯಿದೆ ಸಿದ್ಧವಾಗಿದ್ದೀರಾ ಮೊದಲ ಪ್ರಶ್ನೆ ಧೂಳು ಕೊಡವು ಎನ್ನುವ ನುಡಿಗಟ್ಟಿನ ಅರ್ಥವೇನು ತರಾಟೆಗೆ ತೆಗೆದುಕೊಳ್ಳು ಸ್ವಚ್ಛಗೊಳಿಸು ಸ್ವಚ್ಛಗೊಳಿಸು ಮುಂದಿನ ಪ್ರಶ್ನೆ ಸದ್ದಿಲ್ಲವಾಗು ಸುಮ್ಮನಾಗು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು ಗಪ್ಪಾಗು ಗುಮ್ಮಾಗು ಗುಮ್ಮಾಗು ಮುಂದಿನ ಪ್ರಶ್ನೆ ಕಂಸನ ತಂದೆಯ ಹೆಸರೇನು ಉಗ್ರಸೇನ ಉಗ್ರಶ್ರವ ಸೆಕೆಂಡ್ ಒನ್ ಉಗ್ರಶ್ರವ ಉಗ್ರಶ್ರವ ಈ ಗಾದೆಯನ್ನು ಪೂರ್ಣಗೊಳಿಸಿ ಹುಟ್ಟು ಮನೆ ಏಕಾದಶಿ ಮುಂದಿನ ಪ್ರಶ್ನೆ ಈ ಒಗಟನ್ನು ಬಿಡಿಸಿ ಅಯ್ಯಪ್ಪನ ಕುದುರೆಯ ಮೈ ತುಂಬ ಕಜ್ಜಿ ಬೆಕ್ಕು ಗೊತ್ತಿಲ್ಲ ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ಧೂಳು ಕೊಡು ಅಂದರೆ ತರಾಟೆಗೆ ತೆಗೆದುಕೊಳ್ಳು ಶಬ್ದದ ಅರ್ಥ ಕೇಳಲಿಲ್ಲ ನಾನು ನುಡಿಗಟ್ಟಿನ ಅರ್ಥ ಕೇಳಿದ್ದು ತರಾಟೆಗೆ ತೆಗೆದುಕೊಳ್ಳು ಎರಡನೇ ಪ್ರಶ್ನೆಗೆ ಉತ್ತರ ಗಪ್ಪಾಗು ಆಗಿತ್ತು ತಾವು ಗುಮ್ಮಾಗು ಅಂತ ಹೇಳಿದರೆ ಮೂರನೇ ಪ್ರಶ್ನೆಗೆ ಉತ್ತರ ಇದು ಉಗ್ರ ಸೇನ ಆಗಿತ್ತು ಶವ ಅಲ್ಲ ನಾಲ್ಕನೇ ಪ್ರಶ್ನೆಗೆ ಉತ್ತರ ಹುಟ್ಟು ಮನೆ ಏಕಾದಶಿ ಕೊಟ್ಟ ಮನೆ ಗೋಕುಲಾಷ್ಟಮಿ ಅನ್ನೋದು ಸರಿಯಾದ ರೂಪ ಆಗಿತ್ತು ಐದನೇ ಪ್ರಶ್ನೆಗೆ ಉತ್ತರ ಇದು ಹಲಸಿನ ಹಣ್ಣಿನ ವರ್ಣನೆ ಮುಳ್ಳಲ್ಲಿರುತ್ತಲ್ಲ ಹಲಸಿನ ಹಣ್ಣಿನ ತುಂಬ ಅದಕ್ಕೆ ಈ ರೀತಿ ಹೇಳಿದ್ದಾರೆ ರವಿಕುಮಾರ್ ಅವರಿಗೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೇವೆ ಮೊದಲ ಪ್ರಶ್ನೆ ಧ್ರುವ ತಾರೆ ಎನ್ನುವ ನುಡಿಗಟ್ಟಿನ ಅರ್ಥವೇನು ಶಾಶ್ವತವಾಗಿರು ಅಶಾಶ್ವತವಾಗಿರು ಶಾಶ್ವತವಾಗಿರು ಮುಂದಿನ ಪ್ರಶ್ನೆ ಆಳವಾದದ್ದು ಗಹನವಾದದ್ದು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು ಗಭೀರ ಗಬ್ಬಿಲ ಗಬ್ಬಿಲ ಮುಂದಿನ ಪ್ರಶ್ನೆ ಸತ್ಯವತಿಯ ಸಾಕು ತಂದೆಯ ಹೆಸರೇನು ದಾಶರಾಜ ಉಗ್ರವೀರ್ಯ ದಾಶರಾಜ ಮುಂದಿನ ಪ್ರಶ್ನೆ ಈ ಗಾದೆಯನ್ನು ಪೂರ್ಣಗೊಳಿಸಿ ಆಡಿ ತಪ್ಪಬೇಡ ನೋಡಿ ಕೆಡಬೇಡ ಮುಂದಿನ ಪ್ರಶ್ನೆ ಈ ಒಗಟನ್ನು ಬಿಡಿಸಿ ಅರುಣಾಚಲದಲ್ಲಿ ನೆಟ್ಟ ಅವರೇ ಮೇಲೂರಿನಲ್ಲಿ ಚಪ್ಪರ ಏರಿ ಕುದುರೆ ಮುಖದಲ್ಲಿ ಕುಡಿ ಮಗುಚಿತು ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ಧ್ರುವತಾರೆ ಶಾಶ್ವತವಾಗಿರೋ ಸರಿಯಾಗಿದೆ ಎರಡು ಉತ್ತರ ಆಳವಾದದ್ದು ಗಭೀರ ಸರಿಯಾಗಿ ಗಬ್ಬಿಲ್ಲ ಅಂತ ಹೇಳಿದ್ರು ಮೂರನೇ ಪ್ರಶ್ನೆಗೆ ಉತ್ತರ ದಾಶರಾಜ ಸರಿಯಾಗಿದೆ ನಾಲ್ಕನೇ ಪ್ರಶ್ನೆಗೆ ಉತ್ತರ ಆಡಿ ತಪ್ಪಬೇಡ ಓಡಿ ಸಿಕ್ಕಬೇಡ ಅನ್ನೋದು ಸರಿಯಾದ ರೂಪ ಐದನೇ ಪ್ರಶ್ನೆಗೆ ಉತ್ತರ ಇದು ಸೂರ್ಯನ ಚಲನೆಯನ್ನು ವಿವರಿಸುವಂಥ ಒಂದು ಒಗಟು ಆಗಿತ್ತು ಎಷ್ಟು ಸರಿ ಉತ್ತರ ಕೊಟ್ಟ್ರಿ ಎರಡಲ್ವಾ ಎರಡು ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು ಮೊದಲು ಹರೀಶ್ ಅವರಿಗೆ ಕೊಡ್ತಾ ಇದ್ದೇವೆ ಮೂರು ಪುಸ್ತಕಗಳನ್ನು ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ನಮಗೆ ಅಭಿನಂದನೆಗಳು ಶ್ರಿಯಾ ಅವರಿಗೆ ಎರಡು ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ ಸ್ವೀಕರಿಸಿ ಅಭಿನಂದನೆಗಳು ರವಿಕುಮಾರ್ ಅವರಿಗೆ ಹತ್ತು ಪುಸ್ತಕ ದೊರೆತಿದೆ ನೂರು ಅಂಕಗಳು ದಯವಿಟ್ಟು ಸ್ವೀಕರಿಸಿ ಅಭಿನಂದನೆಗಳು ನೂರು ಅಂಕಗಳನ್ನು ಪಡೆದರೆ ಒಂದು ಪುಸ್ತಕವನ್ನು ವಿಶೇಷ ಬಹುಮಾನವಾಗಿ ಕೊಡ್ತೇವೆ ಬಸವಯುಗದ ಶರಣರ ವಚನೇತರ ಸಾಹಿತ್ಯ ಡಾಕ್ಟರ್ ಕೆ ರವೀಂದ್ರನಾಥ್ ಸಂಪಾದಿಸಿರುವ ಕೃತಿ ಸೊಗಸಾದದ್ದು ಸ್ವೀಕರಿಸಿ ಅಭಿನಂದನೆಗಳು ಮತ್ತೆ ಭೇಟಿಯಾಗೋಣ ನಮಸ್ಕಾರ